ಯಾರಿಗೆ ಎಲ್ಲ ನಿನಗೆ ಹೇಳಿ ನನಗೆ ಎಷ್ಟೊಂದು ಹೋಗಲಿಕ್ಕೆ ಆಸ್ಥಾನಕ್ಕೆ ಹೋಗಲು ಸಂಭಾವನೆ ಸಿಕ್ಕಿತು. ಆಸ್ಥಾನಕ್ಕೆ ಹೋಗಿ ಒಮ್ಮೆ ಪ್ರಯತ್ನ ಮಾಡಬಹುದಿತ್ತು ಏನು, ಆದ್ರೆ ಏನ್ ಮಾಡೋಣ, ಹೊಗಳಬೇಕು ಅಂತಾದ್ರೂ ಅಷ್ಟೇ ಉತ್ಸಾಹ ಬೇಕಬೇಡುವ. ಹಾಗಾಗಿ ನನಗೆ ಆ ಉತ್ಸಾಹ ಬರಬೇಕು ಅಂತಾದ್ರೆ ನನ್ನ ಸಮ್ಮುಖದಲ್ಲಿ ನೀನ್ ನಿಂತ್ಕೊಂಡ್ರೆ ನಾನು ಆಸ್ಥಾನಕ್ಕೆ ಹೋಗ್ತೇನೆ. ನನಗೆ ಅದೇ ಕೆಲಸ ಇಲ್ಲ, ನಾನು ಬರುವುದಿಲ್ಲ. ಹೌದಾ? ಓ ಚಂದ್ರಾವಳಿ, ನನ್ನ ಹೆಸರು ಬೇರೆ ಗೊತ್ತಿಲ್ಲ. ನಿನ್ನ ಹೆಸರು ಅಂದ್ರೆ ಏನು? ನಿನ್ ಮೇಲೇನು, ಕೆಳಗೇನು, ಆಚೆ ಏನು, ಈಚೆ ಏನು, ಹೊರಗೇನು, ಇವಳು ಒಳಗೇನು? ನಿನ್ನ ಕುರಿತಾಗಿ ನಮ್ಮ ಕೆಲಸವೇ ಯಾರ ಮೇಲೆ ಹೆಣ್ಮಕ್ಕಳಿದ್ದಾರೆ, ಅವ್ರು ಹೇಗಿದ್ದಾರೆ, ಹೆಂಗಸರು ಹೇಗಿದ್ದಾರೆ, ಇದೇ ಯೋಚನೆ ತಿಳ್ಕೊಳ್ಳೋದೇ. ಮತ್ತೊಬ್ಬರು ಮನೆ ಹೆಂಗಸರ ಬಗ್ಗೆ ಯೋಚನೆ ಮಾಡು, ನಿಮ್ಮನೆ ಹೆಂಗಸರ ಬಗ್ಗೆ ಮತ್ತೊಬ್ಬರು ಯೋಚನೆ ಮಾಡ್ತಾರೆ. ನೋಡೋಣ ಆಮೇಲೆ ಅನ್ಬೋದು, ಆದ್ರೆ ಈಗಂತೂ ನಾವು ವಿಚಾರ ಮಾಡೋದು. ಓ ಚಂದ್ರಾವಳಿ, ಇಷ್ಟು ದಿವಸ ನಿನ್ನ ವಿಷಯ ಕೇಳಿದ ಬಳಿಕ ನಿನ್ನನ್ನು ನೋಡ್ತೇನೋ ಇಲ್ವೋ ಎನ್ನುವ ಹಾಗೆ ನಾ ಕಳವಳಿಸಿದ್ದು ಎಷ್ಟು ಗೊತ್ತಾ? ಕಳವಳವ? ಹೌದಪ್ಪ, ನನ್ನನ್ನು ನೋಡೋ ವಿಚಾರವ ಕಳವಳ ಯಾಕೆ ನನಗೆ? ನಿನ್ನ ಕುರಿತಾಗಿ ಕೇಳಿ ತಿಳಿದ ಹಾಗೆ ಏನಂತ, ಕುರುದ್ರೂಪಿ ಹೆಣ್ಣು ಇರಬಾರ್ದು ಅಂತಾರು, ಅಂತವರನ್ನು ಒಮ್ಮೆ ನೋಡಬೇಕು ಎನ್ನುವುದು ನನ್ನ ಆಶಯ. ಹಾಗಾಗುದಿಲ್ಲ, ಮಾತಾಡ್ಲಿಕ್ಕುಂಟೆ ಖಂಡಿತವಾಗಿ. ಆದ್ರೆ ಹೊತ್ತು ನಮ್ಮ ಕಷ್ಟ. ಓ ನಿಮ್ಗೆ ಗೊತ್ತಾಯ್ತು, ಓ ಮೇಲ್ ಕೂತ ಅವನಿಗೆ ಅದಕ್ಕಿಂತ ಮೇಲಿರುವ ಯಾರು? ಅವ ಬ್ರಹ್ಮ, ಅವ ನನ್ನ ಮಗ ಬ್ರಹ್ಮ, ಅವ ನನ್ನ ಮಗ ಬ್ರಹ್ಮ. ಓ ಬ್ರಹ್ಮ ನೀನ ಅಪ್ಪ ಅಲ್ವಾ? ಆಗಿರುವಾಗ ಅವನಿಗೆ ನನ್ನ ಕಷ್ಟ ಅರ್ಥ ಆಗಿ ಈ ಹೊತ್ತು ನಮ್ಮಿಬ್ಬರನ್ನ ಜೋಡುಗೂಡಿಸಿದ, ನಮ್ಮಿಬ್ಬರು ಮುಖಾಮುಖಿಯಾಗುವಾಗ ಮಾಡಿದ. ಇವತ್ತು ಅವನಿಗೊಂದು ದೊಡ್ಡ ನಮಸ್ಕಾರ ನನ್ನದು, ಬಹಳ ಸಂತೋಷವಾಯ್ತು. ಹಾಗಾಗಿ ಸಮಯ ವ್ಯರ್ಥ ಮಾಡಬಾರ್ದು. ಮಾರ್ಗ
ನಾನು ಬಾಲಕನಾದ್ರೆ ಹೇಗೆ? ನೀನು ಬಾಲಕಿ ಅಣ್ಣವೇ ಇಲ್ಲ. ಏಕೆ ನೀನ್ ಯಾಕೆ ಬಾಲಕ? ನೀನ್ ಯಾಕೆ ಬಾಲಕಿ? ನಾನು ಬಾಲಕಿ ಅಲ್ಲ ಯಾಕೆ ಕೇಳು? ಯಾಕೆ ನೀನು ಬಾಲಕ ಹೌದು ಯಾಕೆ ತಿಳ್ಕೋ? ಹೇಗೆ ಒಬ್ಬ ಪ್ರೌಢ ಅಂತ ಕರೆಯೋದು ಯಾವಾಗ? ಯಾವಾಗ ಒಬ್ಬನ ಯುವಕ ಅಂತ ಕರೆಯೋದು ಯಾವಾಗ? ಯಾವಾಗ ಮೀಸೆ ಬರಬೇಕು ಅವನಿಗೆ. ಅವ್ ಪ್ರೌಢನಾಗ್ತಾನೆ. ಓಹೋ, ಶೈಶವನ್ನ ಬಾಲ್ಯವನ್ನ ಕಳೆದು ಪ್ರೌಢಾವಸ್ಥೆ ಕಾಲಿಡುವ ಕಾಲಕ್ಕೆ ಚಿಗುರು ಮೀಸೆ ಇರ್ಬೇಕು ಅವನಿಗೆ. ಓಹೋ, ಅಂತವ ಮಾತ್ರ ಹೆಣ್ಮಕ್ಳು ಮೈಕೆ ಮುಟ್ಟು ಮಾತಾಡಿಸ್ಬೇಕು ಬೇಕಿದ್ರೆ. ಆಗ ಬೇಕಿದ್ರೆ ಅಂದ್ರೆ ಆದ್ರೆ ನಿಮ್ಗೆ ಜಾಗ ಉಂಟು, ಮೀಸೆ ಇಲ್ಲ. ಮೀಸೆ ಇಲ್ಲ, ಹಾಗಾಗಿ ಇನ್ನು ಬಾಲಕನೇ. ಆಗ ನಾನೇ ಬಾಲಕ. ಈಗ ನಾನು ಬಾಲಕ ಎನ್ನುವುದಕ್ಕೆ ಅಲ್ಲ, ಪ್ರೌಢಾವಸ್ಥೆಗೆ ಬರಲಿಲ್ಲ ಎನ್ನುವುದಕ್ಕೆ ಮೀಸೆ ಬರಲಿಲ್ಲ ಎನ್ನುವುದು ಸಾಕ್ಷಿ. ಅವನು ಯುವಕನೇ ಅಲ್ಲ. ಏನಂತೀಯ? ಹೌದು. ಮತ್ತೆ ಈಗ ಬಾಲಕಿಯರಾದಂತ ಹೆಣ್ಣು ಮಕ್ಕಳು ಪ್ರಬುದ್ಧರಾಗಿದ್ದೇವೆ ಅಂತ ನಮ್ಗೆ ಗೊತ್ತಾಗ್ಬೇಕಿದ್ರೆ ಹಾಗಾಗಿ ನೀನು ಬಾಲಕನೇ. ಮಾರ್ಗದಲ್ಲಿ ಬರುವ ಕಾಲಕ್ಕೆ ನಮ್ಮ ದಂಡಿಗೆಯನ್ನ ನಿಲ್ಲಿಸಿ ನಿಲ್ಲಿಸಿ ನಾನು ಪರಿಯಲ್ಲಿ ಮಾತಿಗೆ ಅಳಿಯುತ್ತಿದ್ದೀಯಲ್ಲ. ಹುಟ್ಟಿ ಮೂರು ಸೋಮವಾರ ಕಳೆಯಲ್ಲದ್ರೆ ನಿನಗೆ ಹೆಣ್ಣು ಮಕ್ಕಳು ಹುಚ್ಚಲ್ಲ ನಿನಗೆ? ತಪ್ಪ. ಕೃಷ್ಣ ನಾನೇ. ಕೃಷ್ಣ ನಾನೇ. ಸಿಗಬೇಕು ಕೃಷ್ಣನಿಗೆ, ನಿನಗೊಮ್ಮೆ ಸಿಗಬೇಕು ಅಂತ ನನಗೂ ಇತ್ತು ಪುಣ್ಯಾತ್ಮ. ಹೌದಾ? ಹೌದಪ್ಪ, ನನಗೂ ಹೊರಲ್ಲಿ ಹೇಳ್ತಾ ಇದ್ದೆ ನನಗೆ ಸಿಕ್ಕಲಿ ಅಮ್ಮ ಏನೋ ಅಂತ ನೋಡ್ಕೊಳ್ತೇನೆ ಅಂತ. ಹೌದಾ, ಒಳ್ಳೇದಾಯ್ತು, ಮೊದ್ಲೇ ಹೇಳಿಲ್ಲ ನಂಗು. ನೀನು ನೋಡ್ಬೇಕು ಅಂತಿತ್ತು. ಏನ ನನಗೆ ತಲೆಗೆ ಪಿತ್ತ ಏರಿದೆ ಅಲ್ವಾ? ಪಿತ್ತ? ಹೌದು. ಅಂತ ಪಿತ್ತ ನಾನು ಎಂಬಂತ ಪಿತ್ತ. ಹೌದಾ? ಮತ್ತಿಂದ ಆರೆ ವ್ಯತ್ಯಾಸ ಪಿತ್ತ ಆಗಿದಲ್ಲ, ಗೋಕುಲ ಅಲ್ವಾ ಇದು? ಹೌದು. ನಂದನ ಮಗ ನೀನು ಸುಕುಮಾರ ಎಂಬ ಕಾರಣಕ್ಕೆ ಎಲ್ಲ ಗೋಕುಲದ ಮಂದಿ ನಿನ್ನನ್ನು ಹಾಡಿದ್ರು ಹೊಗಳಿದ್ರು. ಅವರ ಹೊಗಳಿಕೆ ನಿನಗೆ ಪಿತ್ತವಾಗಿ ನೆತ್ತಿಗೆ ಅಡರಿ ಹೋಯ್ತಲ್ವ? ಗೋಪಾಲಕರ ಮೇಲೆ ಇದ್ದಾರೆ ನೀ ಹೇಳಿದ್ದಕ್ಕೆ ಹೂ ಹೇಳಲಿಕ್ಕೆ. ಅವ್ರ ಹತ್ರ ಕೋಣ ತರ ಅಂತವ್ರು ಹೀ ಹೇಳ್ತಾರೆ. ಅಂತವನ್ನ ಒಡೆಗೂಡಿಕೊಂಡು ನೀನು ಆಡಿದ್ದು ಆಟವಾಗಿ ಹೋಯ್ತು, ನೀನು ಮಾಡಿದ್ದೆ ಆಟವಾಗಿ ಹೋಯ್ತು. ಕೃಷ್ಣ ನಮ್ಮ ಮಾರ್ಗವನ್ನ ಬಿಟ್ಟು ಅರ್ಥ ಹೋದ ಸರಿ ಒಮ್ಮೆ ಹೋಗದಿದ್ರೆ ಹೋಗದಿದ್ರೆ ಹೌದು ಹಾಗಿದ್ರೆ ಒಳ್ಳೇದೇ. ಈ ಅಮ್ಮ ಕೊಟ್ಟಿರುವ ಸಿಹಿ ತಿಂಡಿ ತಿಂದು ತಿಂದು ನಂದು ಇದೊಂದು ಹಲ್ಲು ಹಾಳಾಗೋದು ಅದೊಂದು ಕೇಳ್ಕೊ. ಹಲ್ಲು ಮುಗಿಸ್ತೇನೆ ಅಂತ ಹೇಳಿದ್ದಾನೆ. ಏನ್ ಕೇಳ್ತೇನೆ ಅಂತಲ್ವ? ನಮ್ಮಲ್ಲಿ ಜನ ಇದ್ದಾರ? ನಾನು ಕೇಳುದು ಕೇಳುದಲ್ಲ, ಹಲ್ಲು ಮುರಿಯುದು ಅವ್ರು ಕೇಳುದು. ಹಾಗೆ ಹಲ್ಲು ಮುರಿಯಿಸ್ತೇನೆ ನಾನು, ಅದ ಮುರಿತೇನೆ. ದಾರಿ ಬಿಡ. ನೀನು ನಾನು ದಾರಿ ಬಿಡು ಕತೆ ಅಂತ ತಿರುಗಿ ಬೇಕಾದ ಕರಿತೇನೆ. ದಾರಿ ಬಿಡುವ ನೀನು ಕರಿತೇನೆ, ಅಜ್ಜಿ ಕರಿತೇನೆ, ಆ ಮರದಡಿ ಕೇಳು ನೀನು ಕರಿತೇನೆ. ದಾರಿ ಬಿಡುವ ಕತೆ ಅಂತ ತಿರುಗಿ ಏನು ನಿನ್ನನ್ನು ನೋಡಿ ಅಯ್ಯೋ ಪಾಪ ಅನಿಸಿದ್ದಲ್ಲಿ ಪಾಪ ಅದಕ್ಕೆ ಏನಾಗಿದೆಯಾ ಕಾರಣ?